ದಿವಂಗತ ಡಿ ದೇವರಾಜ ಅರಸರವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ಕಳೆದ ಬಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ದಿವಂಗತ ದೇವರಾಜ ಅರಸರವರು ನಮ್ಮ ಹುಣಸೂರು ತಾಲೂಕಿನಿಂದ ಗೆದ್ದು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಇವತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಸಹ ನಮ್ಮ ಸರ್ಕಾರಿ ಯೋಜನೆಗಳು ತಲುಪಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿತ್ವವನ್ನು ಹೊಂದಿದ್ದಂಥವರು ದಿವಂಗತ ದೇವರಾಜ ಅರಸರವರು. ಅವರ ಜನ್ಮ ಶತಮಾನೋತ್ಸವದ ಅಂಗವಾಗಿ ಏನು ನಮ್ಮ ಹುಣಸೂರು ಪಟ್ಟಣದಲ್ಲಿ ಇವತ್ತೊಂದು ಅವರ ಹೆಸರಿನಲ್ಲಿ ಅರಸು ಭವನವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ 7,90,00,000 ಹಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಿವಿಲ್ ಕಾಮಗಾರಿಗಳು ಸಂಪೂರ್ಣಗೊಂಡಿದೆ. ಇನ್ನು 1,97,00,000 ಕೊಟ್ಟಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತಿಳಿಸಿದ್ದಾರೆ. ಇವತ್ತು ಕಾಂಪೌಂಡ್ ಆಗಬೇಕು, ಇಂಟೀರಿಯರ್ಸ್ ಆಗಬೇಕು ಅಂತಕ್ಕಂಥ ವಿಚಾರವನ್ನು ತಾವೇನಿಲ್ಲಿ ಹೇಳಿದ್ದೀರಿ, ಮಾನ್ಯ ಸಚಿವರು ಹೇಳಿದ್ದಾರೆ ಅಧ್ಯಕ್ಷರೇ, ಇದು ಈ ಹಣಕಾಸು ಸಾಕಾಗೋದಿಲ್ಲ, ನಿಮ್ಮ ಅಧಿಕಾರಿಗಳ ಜೊತೆಗೆ ನಾನು ಎಲ್ಲ ಅಧಿಕಾರಿಗಳ ಜೊತೆಗೆ PWD ಇಂಜಿನಿಯರ್ಸ್ ಜೊತೆಗೆ ನಿರ್ಮಿತಿ ಕೇಂದ್ರ ಅಧಿಕಾರಿಗಳ ಜೊತೆಗೆ ನಾವು ಸ್ಥಳಕ್ಕೆ ಹೋಗಿ ಭೇಟಿ ಕೊಟ್ಟಿದ್ದೀವಿ ಮಾನ್ಯ ಅಧ್ಯಕ್ಷರೇ. ಈ ಒಂದು ವಿಚಾರದಲ್ಲಿ ಅಲ್ಲಿಗೆ ರಿಪೋರ್ಟ್ನೂ ಸಹ ಮಾನ್ಯ ಹೇಳಿದ್ದಾರೆ. ಏನ್ ಅಧ್ಯಕ್ಷ, ಇದಕ್ಕೆ ಹಣಕಾಸು ಸಾಕಾಗಲ್ಲ, ಅದಕ್ಕೆ ಹೆಚ್ಚಿಗೆ ಕೊಡಬೇಕು, ಹೆಚ್ಚು ಅನುದಾನ ಬೇಕು ಅವರಿಗೆ, ಹೆಚ್ಚು ಅನುದಾನ ಬೇಕು ಅಧ್ಯಕ್ಷ, ಒಂದೇ ನಿಮಿಷ ಅಧ್ಯಕ್ಷರೇ, ಹೆಚ್ಚು ಅನುದಾನ ಬೇಕು, ಸಂಪೂರ್ಣ ಆಗಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲೇ ಇದ್ದಾರೆ. ದಿವಂಗತ ದೇವರಾಜ ಅರಸರವರ ಹೆಸರಿನಲ್ಲಿ ಬಹುಶಃ ಇವತ್ತು ನಮ್ಮ ಅರಸು ಭವನ ಒಂದು, ಜೊತೆಗೆ ಸಾರ್ವಜನಿಕ ಆಸ್ಪತ್ರೆ ಒಂದು, ಜೊತೆಗೆ ಅರಸು ಕಲಹಳ್ಳಿ ಅವರ ಊರು, ದಿವಂಗತ ದೇವರಾಜ ಅರಸರವರ ಊರು, ಜನ್ಮ ಶತಮಾನೋತ್ಸವದ ಅಂಗವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕಳೆದ ಬಾರಿ 2016 ಮಾನ್ಯ ಅಧ್ಯಕ್ಷರೇ ಆಗಿರ್ತಕ್ಕಂಥ ವಿಚಾರ ಇದು. ಅನುದಾನ ಕೊಟ್ಟಿರ್ತಕ್ಕಂಥದ್ದು 2016, 8 ವರ್ಷಗಳ ಅವಧಿಯಾದರೂ ಸಹ ಕಂಪ್ಲೀಟ್ ಆಗಿಲ್ಲ, ಆಸ್ಪತ್ರೆ ಸಂಪೂರ್ಣ ಆಗಿಲ್ಲ. ಜೊತೆಗೆ ಅರಸು ಕಲಹಳ್ಳಿ ಅಭಿವೃದ್ಧಿಗೆ ಅವರ ಸಮಾಧಿಯನ್ನು ಸ್ಮಾರಕವಾಗಿ ಕನ್ವರ್ಟ್ ಮಾಡಲಿಕ್ಕೆ, ಜೊತೆಗೆ ಅವ್ರ ಮನೆ ಏನಿದೆ ಬಹಳ ಶಿಥಿಲಾವಸ್ಥೆಯಲ್ಲಿದೆ, ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಗಮನ ಹರಿಸಿ ಸಂಪೂರ್ಣ ಅಭಿವೃದ್ಧಿಗೆ ಅರಸು ಕಲಹಳ್ಳಿ ಅವರ ಮನೆ, ಜೊತೆಗೆ ಅವರ ಸಮಾಧಿ ಅಭಿವೃದ್ಧಿ, ಜೊತೆಗೆ ಅರಸು ಭವನ ಸಂಪೂರ್ಣ ಆಗಬೇಕು. ಈ ಅನುದಾನ ಸಾಕಾಗೋದಿಲ್ಲ, ಹೆಚ್ಚಿನ ಅನುದಾನ ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಅಧ್ಯಕ್ಷ. ಮಾನ್ಯ ಸಭಾಧ್ಯಕ್ಷರೇ, ಹಿಂದೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ದೇವರಾಜ ಅರಸರ ಜನ್ಮ ಶತಮಾನೋತ್ಸವ ಅಂಗವಾಗಿ ಇದನ್ನು ದೊಡ್ಡ ಭವನವನ್ನು ಕಟ್ಟಿಸ್ಬೇಕಂತ ಹುಣಸೂರೊಳಗೆ ನಿರ್ಧಾರ ಆಗಿತ್ತು. ಅದಾದಮೇಲೆ ಆವತ್ತಿನ ಎಸ್ಟಿಮೇಟ್ ಪ್ರಕಾರ 7,90,00,000 ದುಡ್ಡನ್ನು ಬಿಡುಗಡೆ ಮಾಡಬೇಕಾಗಿತ್ತು. ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಅವಧಿಯೊಳಗೇ ದುಡ್ಡನ್ನು ಬಿಡುಗಡೆ ಆಗಿತ್ತು. ಅದಾದಮೇಲೆ ಇವತ್ತದು ಕಂಪ್ಲೀಟ್ ಆಗಿದೆ, ಅದು ಕಂಪ್ಲೀಟ್ ಆಗಿ ಅದಕ್ಕೆ ಇಂಟೀರಿಯರ್ ಮಾಡಬೇಕಾಗಿದೆ. ಮಾನ್ಯ ಅಧ್ಯಕ್ಷ, ಇಂಟೀರಿಯರ್ಗೆ ಏನೇನು ಬೇಕಾಗಿದೆ ಮತ್ತು ಅದರ ಜೊತೆಗೆ ಕಂಪೌಂಡು, ಆ ಕಂಪೌಂಡು ಮಾಡಲಿಕ್ಕೆ ಏನು ಬೇಕಾಗಿದೆ ಅಂತ ಈಗಾಗಲೇ ನಿರ್ಮಿತಿ ಕೇಂದ್ರದಿಂದ ನಾವು ಎಸ್ಟಿಮೇಟನ್ನು ತರಿಸಿದ್ದೀವಿ. ಅದು 2023 ಮತ್ತೆ ಸಿದ್ದರಾಮಯ್ಯ ಸಾಹೇಬರ ಬರಬೇಕಾಯ್ತು ಅದನ್ನು ಭವನವನ್ನು ಮಾಡಲಿಕ್ಕೆ. ಅದಕ್ಕೆ ಈಗ 1,97,40,000 ಈಗಾಗಲೇ ಎಸ್ಟಿಮೇಟನ್ನು ಕೊಟ್ಟಿದ್ದಾರೆ. ಅದನ್ನು ಈಗಾಗಲೇ ದುಡ್ಡನ್ನು ಬಿಡುಗಡೆ ಮಾಡಿದ್ದೀವಿ. ಬಿಡುಗಡೆ ಮಾಡಿ DCPD ಅಕೌಂಟಾಗಿದೆ, DCPD ಅಕೌಂಟಾಗಿದೆ. ನಾನು ನಿರ್ಮಿತಿ ಕೇಂದ್ರದ ಜೊತೆಗೆ ಮಾತಾಡಿದ್ದೀವಿ, ಸೆಪ್ಟೆಂಬರ್ ಅಂತ್ಯ ಅನ್ನೋದ್ರೊಳಗೆ ಅದನ್ನು ಪೂರ್ಣ ಪ್ರಮಾಣದ ದೇವರಾಜ ಭವನವನ್ನು ಮಾಡ್ತೀವಿ. ಅದರ ಜೊತೆಗೆ ದೇವರಾಜ ಭವನಕ್ಕೆ ಏನಾದರೂ ಅಡಿಷನಲ್ ದುಡ್ಡು ಬೇಕಂದ್ರೆ ದುಡ್ಡು ಕೊಟ್ಟು ಮಾಡುವಂತ. ಇದು ಮಾನವೀಯ ಸಂದೇಶದ ಜನವಾಹಿನಿ.